ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಎರಡು ದಿನಗಳಲ್ಲಿ ಸಿದ್ದರಾಮಯ್ಯಗೆ ಎರಡೆರಡು ಬಿಗ್ ಶಾಕ್. ಹೈಕೋರ್ಟ್ ಬಳಿಕ ಜನಪ್ರತಿನಿಧಿ ಕೋರ್ಟ್ನಲ್ಲೂ ಹಿನ್ನಡೆ. ಮೂರು ತಿಂಗಳಲ್ಲಿ ತನಿಖಾ ವರದಿ ಸಲ್ಲಿಸಲು ಲೋಕಾಯುಕ್ತಕ್ಕೆ ಗಡುವು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ರಾಜೀನಾಮೆಗೆ ಒತ್ತಡ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಪಡೆ. ಸಿದ್ದರಾಮಯ್ಯ ಪರವಾಗಿ ಶೋಷಿತ ಸಮುದಾಯಗಳಿಂದ ಸೈಲೆಂಟ್ ಪ್ರತಿಭಟನೆ. ದರ್ಶನ್ಗೆ ಜೀವ ಹಿಡಿತಾ ಇದೆಯಂತೆ ಬಳ್ಳಾರಿ ಜೈಲಿನ ವಾತಾವರಣ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲು ದಾಸನ ಪ್ಲಾನ್. ದಾಸನ ಹಣದ ವಹಿವಾಟಿನ ಮೂಲದ ಪತ್ತೆಗೆ ಮುಂದಾಗಿರುವ ಐಟಿ. ಲಡ್ಡು ಲಡಾಯಿ ಬಳಿಕ ಸಹಜ ಸ್ಥಿತಿಗೆ ಮರಳಿದ ತಿರುಪತಿ ತಿಮ್ಮಪ್ಪನ ಸನ್ನಿಧಿ. ಒಳ್ಳೆಯದ್ದೋ ಕೆಟ್ಟದ್ದೋ ಎಲ್ಲವೂ ನಿನ್ನದೇ ಗೋವಿಂದ ಎಂದ ಭಕ್ತರು. ನಾಲ್ಕು ದಿನಗಳಲ್ಲಿ ಒಟ್ಟು 14 ಲಕ್ಷ ಲಡ್ಡು ಮಾರಾಟದ ದಾಖಲೆ. ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾಗಿದ್ದ ಚಾಲಕನ ಶವ ಪತ್ತೆ. 2.5 ತಿಂಗಳ ಬಳಿಕ ನದಿಯಲ್ಲಿ ಪತ್ತೆಯಾದ ಕೇರಳದ ಅರ್ಜುನ್. ಒಟ್ಟು 9 ಮಂದಿ ಮೃತದೇಹ ಪತ್ತೆ, ಇನ್ನಿಬ್ಬರಿಗಾಗಿ ಹುಡುಕಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.